ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಇದೀಗ ಬಂದ ಹತ್ತು ಮುಖ್ಯವಾದ ಮಾಹಿತಿಗಳು ದೇಶದ ಜನತೆಗೆ ಮೋದಿ ಸರ್ಕಾರದಿಂದ ಮತ್ತೊಂದು ಸಿಹಿ ಸುದ್ದಿ ಸಾಲ ಮನ್ನಾ ವಿದ್ಯುತ್ ಬಿಲ್ ಮನ್ನಾ ರೈತರಿಗೆ ಮುಖ್ಯವಾದ ಮಾಹಿತಿ ಪೆಟ್ರೋಲ್ ಬೆಲೆ ಕುರಿತು ಒಂದು ಗುಡ್ ನ್ಯೂಸ್ ಎಲ್ಲ ಒಂದು ಮುಖ್ಯವಾದ ಮಾಹಿತಿಗಳನ್ನು ನೋಡೋಣ ರೈತರು ಕಾರ್ಮಿಕರು ಬಿ ಪಿ ಎಲ್ ಕಾರ್ಡ್ದಾರರು ಶಾಲಾ ಕಾಲೇಜು ಶುರು ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ನೋಡುವುದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಸುದ್ದಿ ನೈನ್ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಗಂಟೆನ ಒತ್ತಿದರೆ ಸಾಕು ನಾವು ಹಾಕುವ ದಿನನಿತ್ಯದ ಮುಖ್ಯವಾದ ಮಾಹಿತಿಗಳನ್ನು ನೀವು ನೋಡುತ್ತೀರಾ ಗೆಳೆಯರೇ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಾಟ್ಸಪ್ನಲ್ಲಿ ಎಲ್ಲ ಗೆಳೆಯಂದರಿಗೆ ಶೇರ್ ಕೂಡ ನೀವು ಮಾಡಿ ಬನ್ನಿ ಸ್ನೇಹಿತರೆ ಬೇಗನೆ ವಿಡಿಯೋನ ಶುರು ಮಾಡೋಣ ಮೊದಲನೇ ಮುಖ್ಯವಾದ ಮಾಹಿತಿ ದೇಶದ ಜನತೆಗೆ ಮೋದಿ ಸರ್ಕಾರದಿಂದ ಸಿಹಿ ಸುದ್ದಿ ಹೌದು ಗೆಳೆಯರೆ ಈಗ ಎಲ್ಲ ದಾಖಲೆ ಒಂದೇ ಕಡೆ ಸಿಗಲಿದೆ ಹೌದು ಪೌರತ್ವ ಆಗಿರಬಹುದು ಜನ್ಮ ದಿನಾಂಕ ಉದ್ಯೋಗ ದಾಖಲೆ ಸೇರಿದಂತೆ ಎಲ್ಲ ದಾಖಲೆಗಳು ಒಂದೇ ಕಡೆ ಲಭ್ಯವಾಗುವಂತೆ ಮಾಡಲು ಕೇಂದ್ರ ಸರ್ಕಾರ ಹೊಸ ಯೋಜನೆಯನ್ನು ರೂಪಿಸಲು ಮುಂದಾಗಿದೆ ಹೌದು ಗೆಳೆರೆ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಇದೇ ಒಂದು ನಿಟ್ಟಿನಲ್ಲಿ ಅಗತ್ಯ ಕ್ರಮ ತೆಗೆದುಕೊಂಡಿದ್ದು ಶೀಘ್ರವೇ ಜಾರಿಗೆ ಬರಲಿದೆ ಎನ್ನಲಾಗಿದೆ ನರೇಂದ್ರ ಮೋದಿ ಅವರು ಎಲ್ಲ ಇಲಾಖೆ ಮತ್ತು ಎಲ್ಲ ಒಂದು ಸಚಿವಾಲಯಗಳ ಕಾರ್ಯದರ್ಶಿಗಳೊಂದಿಗೆ ಸೋಮವಾರ ನಡೆಸಿದ ಸಭೆಯಲ್ಲಿ ಅರವತ್ತು ಅಂಶಗಳ ಒಂದು ಕ್ರಿಯಾ ಯೋಜನೆ ರೂಪಿಸುವ ಕುರಿತು ಚರ್ಚೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಆಡಳಿತ ಮಾಹಿತಿ ತಂತ್ರಜ್ಞಾನ ಉನ್ನತೀಕರಣ ವ್ಯಾಪಾರ ಉದ್ಯಮ ಪರಿಸರ ಸುಧಾರಣೆ ಸೇರಿ ನಾಗರಿಕ ಸೇವೆಗಳ ಉನ್ನತೀಕರಣ ಉದ್ದೇಶದಿಂದ ಈ ಒಂದು ಯೋಜನೆ ರೂಪಿಸಲಾಗುತ್ತಿದ್ದು ಎಲ್ಲ ಒಂದು ಜನರ ದಾಖಲೆಗಳು ಜನ್ಮ ದಿನಾಂಕ ಉದ್ಯೋಗ ದಾಖಲೆ ವಾಣಿಜ್ಯ ಒಪ್ಪಂದ ಸೇರಿದಂತೆ ಜೀವನದ ಪ್ರತಿಯೊಂದು ದಾಖಲೆಗಳನ್ನು ಒಂದೇ ಕಡೆ ಸಿಗುವಂತೆ ಮಾಡುವ ಒಂದು ಸಮಗ್ರ ಕಾರ್ಯ ಯೋಜನೆ ರೂಪಿಸಿ ಜಾರಿಗೆ ತರಲಾಗುವುದು ಎಂದು ಹೇಳಿದ್ದಾರೆ ಮತ್ತು ಇದೇ ಒಂದು ಭಾಷಣದಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ನಮ್ಮ ಸರ್ಕಾರ ಈಗ ಜನರಲ್ಲಿ ಭ್ರಷ್ಟಾಚಾರ ವಿರುದ್ಧ ಹೋರಾಡಬಹುದು ಎಂಬ ಒಂದು ನಂಬಿಕೆ ಮೂಡಿಸಿದೆ ಹೌದು ಗೆಳೆಯರೆ ಕಳೆದ ಆರೇಳು ವರ್ಷಗಳಲ್ಲಿ ನಮ್ಮ ಸರ್ಕಾರ ಮಾಡಿರುವ ಒಂದು ಕಠಿಣ ಪರಿಶ್ರಮದಿಂದಾಗಿ ಜಗತ್ತಿನಲ್ಲಿ ಭಾರತದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡಬಹುದು ಮತ್ತು ಯಾವುದೇ ಒಂದು ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಸರ್ಕಾರದ ಯೋಜನೆಗಳನ್ನು ಲಾಭವನ್ನು ಪಡೆಯಬಹುದು ಎಂಬ ನಂಬಿಕೆ ಜನರಲ್ಲಿ ಮೂಡಿದೆ ಎಂದು ನರೇಂದ್ರ ಮೋದಿಯವರು ಹೇಳಿದ್ದಾರೆ ಗುಜರಾತ್ನಲ್ಲಿ ಮಾತನಾಡಿದ ಇವರು ಭ್ರಷ್ಟಾಚಾರ ದೊಡ್ಡದಾಗಲಿ ಸಣ್ಣದಾಗಲಿ ಸಾಮಾನ್ಯ ಜನರ ಹಕ್ಕುಗಳನ್ನು ಇದು ಕಸಿದುಕೊಳ್ಳುತ್ತದೆ ದೇಶದ ಪ್ರಗತಿಗೆ ಇದು ಹಿನ್ನಡೆಯಾಗಿದ್ದು ನಮ್ಮ ಸಾಮೂಹಿಕ ಶಕ್ತಿ ಮೇಲೆ ಇದು ಪರಿಣಾಮ ಬೀರುತ್ತದೆ ಆದ್ದರಿಂದ ದೇಶದ ಮತ್ತು ನಾಗರಿಕರ ವಿರುದ್ಧ ಅಪರಾಧ ಮಾಡುವವರಿಗೆ ಜಗತ್ತಿನ ಯಾವ ಮೂಲ ಕೂಡ ಸುರಕ್ಷಿತವಾಗಿಲ್ಲ ಎಂದು ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಗೆಳೆಯರೆ ಭಾರತದಲ್ಲಿ ಭ್ರಷ್ಟಾಚಾರ ಕಂಡು ಬಂದಲ್ಲಿ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಹೇಳಲಾಗಿದೆ ಇದೊಂದು ಮಾಹಿತಿಯಾಗಿತ್ತು ಗೆಳೆಯರೆ ಇನ್ನು ಇದೇ ರೀತಿಯಾಗಿ ಮತ್ತೊಂದು ಮುಖದ ಮಾಹಿತಿ ಕೂಡ ಹೋಗೋಣ ಬೆಂಗಳೂರು ಮತ್ತು ಮೈಸೂರು ರಸ್ತೆ ಕಾಮಗಾರಿ ಶುರುವಾಗಿದ್ದರಿಂದ ರೈತರ ಬೆಳೆ ನಾಶವಾಗಿದೆ ಹೌದು ಗೆಳೆರೆ ಬೆಂಗಳೂರಿನಿಂದ ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣವಾಗುತ್ತಿದೆ ಇದೇ ಒಂದು ನಿರ್ಮಾಣದ ಕಾಮಗಾರಿ ವೇಳೆ ಅವೈಜ್ಞಾನಿಕವಾಗಿ ಚರಂಡಿ ನಿರ್ಮಾಣ ಮಾಡಿದ ಹಿನ್ನೆಲೆಯಲ್ಲಿ ಮಳೆ ನೀರು ಈಗ ಕೃಷಿ ಜಮೀನಿಗೆ ನುಗ್ಗಿ ಎರಡು ಎಕರೆ ಟೊಮ್ಯಾಟೊ ಬೆಳೆ ಮಳೆ ನೀರು ಪಾಲಾಗಿರುವ ಘಟನೆ ನಡೆದಿದೆ ಹೌದು ಗೆಳೆರೆ ರಾಮನಗರ ಒಂದು ತಾಲೂಕಿನಲ್ಲಿ ನಡೆದಿದ್ದು ಇಲ್ಲಿನ ಒಂದು ಮೈಸೂರು ಮತ್ತು ಬೆಂಗಳೂರು ಒಂದು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅಲ್ಲ ಅಲ್ಲಿ ಹಳೆಯ ನಾಲ್ಕು ಪಥದ ರಸ್ತೆಯನ್ನ ಅಗಲೀಕರಣ ಮಾಡಿ ಹತ್ತು ಪಥದ ರಸ್ತೆಯಾಗಿ ಅಭಿವೃದ್ಧಿ ಮಾಡಲಾಗುತ್ತಿದೆ ಆದರೆ ಇದೇ ಒಂದು ಸಂದರ್ಭದಲ್ಲಿ ರಾಮನಗರ ಜಿಲ್ಲೆಯ ಕೆಲವೆಡೆ ಹೆದ್ದಾರಿ ಬದಿಯಂದು ಚರಂಡಿಗಳನ್ನು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದರಿಂದ ಕೆಲವೆಡೆ ಚರಂಡಿಗೆ ಹೋಗಬೇಕಾದ ನೀರು ರೈತರು ಬೆಳೆದ ಬೆಳೆಗಳಿಗೆ ಹೋಗಿ ಎಲ್ಲ ಒಂದು ಬೆಳೆಗಳು ಹಾಳಾಗಿದೆ ಹೌದು ಗೆಳೆಯರೆ ಕಳೆದ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ನೀರು ರೈತರ ಜಮೀನುಗಳಿಗೆ ನುಗ್ಗಿ ಅಪಾರ ಪ್ರಮಾಣದ ಬೆಳೆ ನಷ್ಟವಾಗಿದೆ ಮತ್ತು ಇದೇ ರೀತಿಯಲ್ಲಿ ಒಬ್ಬ ಯುವ ರೈತ ಅಜಿತ್ ಎನ್ನುವರ ಎರಡು ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಟೊಮ್ಯಾಟೊ ಬೆಳೆ ಕೂಡ ಈಗ ನೀರಿನಲ್ಲಿ ಮುಳುಗಿದೆ ಗೆಳೆರೆ ಇನ್ನೆರಡು ದಿನಗಳಲ್ಲಿ ಕಟಾವಿಗೆ ಸಿದ್ಧವಾಗಿದ್ದ ಬೆಳೆ ಈಗ ಕಳೆದುಕೊಂಡು ರೈತ ನಷ್ಟ ಅನುಭವಿಸುತ್ತಿದ್ದಾರೆ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಟೊಮ್ಯಾಟೊಗೆ ಉತ್ತಮ ಬೆಳೆ ಸಿಗುತ್ತಿರುವ ಸಮಯದಲ್ಲಿ ಬೆಳೆ ನೀರು ಪಾಲಾಗಿರುವುದು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತಾಗಿದೆ ಇದೊಂದು ಮಾಹಿತಿಯಾಗಿತ್ತು ಇನ್ನು ಇದೇ ರೀತಿಯಾಗಿ ಮತ್ತೊಂದು ಮುಖದ ಮಾಹಿತಿ

ಅದಕ್ಕಿಂತ ಮೊದಲು ಸ್ನೇಹಿತರೆ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಬೇಡಿ ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಒಂದು ಲೈಕ್ ಮಾಡಿ ಈಗ ಬಿ ಎಲ್ ಕಾರ್ಡ್ ರದ್ದು ಮಾಡಿದೆ ನಮ್ಮ ರಾಜ್ಯ ಸರ್ಕಾರ ಹಲವಾರು ಒಂದು ಜನರ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಅದರ ಒಂದು ನಡುವೆ ಈಗ ಕೆಲವು ರೈತರು ಕೆಲವು ಬಡ ಜನರು ಪ್ರತಿಭಟನೆ ಮಾಡುತ್ತಿದ್ದಾರೆ ಹೌದು ಗೆಳೆಯರೆ ಪಡಿತರ ಚೀಟಿ ರದ್ದು ಮಾಡಿದೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಈಗ ಪ್ರತಿಭಟನೆ ನಡೆಸುತ್ತಿದ್ದಾರೆ ಹೌದು ಈಗ ಒಂದು ಕೊರೋನಾ ಲಾಕ್ಡೌನ್ ಸಮಯದಿಂದಾಗಿ ರೈತರು ಕಾರ್ಮಿಕರು ಬಡವರು ಒಪ್ಪತ್ತಿನ ಊಟಕ್ಕೂ ಕೂಡ ದುಡಿಯುವ ಒಂದು ಕೂಲಿ ಕೆಲಸವೂ ಕೂಡ ಸರ್ಕಾರ ನೀಡುತ್ತಿಲ್ಲ ಇಂಥ ಒಂದು ಸಮಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ಮಾಡಬಾರದು ಈ ರೀತಿಯಾಗಿ ಒಂದು ಪ್ರತಿಭಟನೆ ಮಾಡುತ್ತಿದ್ದಾರೆ ಒಂದೆಡೆಯಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ ಮತ್ತೊಂದೆಡೆಯಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ಮಾಡಿದ್ದರಿಂದ ಪಿಂಚಣಿ ಸೌಲಭ್ಯವು ಕೂಡ ಮನೆಗೆ ಬಾಗಿಲಿಗೆ ಬರುತ್ತಿಲ್ಲ ಈಗ ನಾವು ಎಲ್ಲಿ ಹೋಗಬೇಕು ಈ ರೀತಿಯಾಗಿ ಹಲವಾರು ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ ಗೆಳೆಯರೆ ಕರ್ನಾಟಕದ ಬಂಗಾರಪೇಟೆ ಎಂಬ ಒಂದು ತಾಲೂಕಾದ್ಯಂತ ಆರ್ನೂರು ಬಿ ಪಿ ಎಲ್ ಕಾರ್ಡ್ ರದ್ದುಗೊಳಿಸಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಬಡವರ ಹೊಟ್ಟೆ ಮೇಲೆ ತಣ್ಣೀರಿನ ಬಟ್ಟೆ ಹಾಕುವ ಕೆಲಸ ಮಾಡುತ್ತಿದೆ ಕೂಡಲೇ ಇದನ್ನು ಮತ್ತೆ ಸರಿಪಡಿಸಬೇಕು ಪಡಿತರ ಕಾರ್ಡನ್ನು ವಾಪಸ್ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ರೈತ ಸಂಘದ ತಾಲೂಕು ಅಧ್ಯಕ್ಷಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಗೆಳೆಯರೆ ಶೀಘ್ರವೇ ಪಡಿತರ ಕಾರ್ಡ್ ವಾಪಸ್ ಮಾಡಿ ಮುಂಬರುವ ತಿಂಗಳಲ್ಲಿ ರೇಷನ್ ನೀಡುವ ಕಾರ್ಯ ನಡೆಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಗೆಳೆಯರೆ ನೀವು ಕೂಡ ಏನಾದರೂ ಬಿ ಪಿ ಎಪಿಲ್ಗೆ ಪರಿವರ್ತನೆ ಆಗಿದ್ದರೆ ಅಥವಾ ನಿಮ್ಮ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದ್ದರೆ ಕಮೆಂಟ್ನಲ್ಲಿ ಮರ್ಯಾದೆ ನಿಮ್ಮ ಒಂದು ಅನಿಸಿಕೆಗಳನ್ನು ಹೇಳಿ ಇನ್ನು ಇದೇ ರೀತಿಯಾಗಿ ಮತ್ತೊಂದು ಮುಖದ ಹೋಗೋಣ ರೈತರಿಗೆ ಸಿಗಲಿದೆ ಎರಡು ಸಾವಿರ ನೀವು ಕೂಡ ರೈತರಾಗಿದ್ದರೆ ಕಿಸಾನ್ ಸಮ್ಮಾನ್ ನೀವು ನೋಡಬಹುದು ಹೌದು ರಾಜ್ಯ ಸರ್ಕಾರ ವಾರ್ಷಿಕವಾಗಿ ನೀಡುತ್ತದೆ ಕೇಂದ್ರ ಸರ್ಕಾರ ವಾರ್ಷಿಕವಾಗಿ ಈ ಹತ್ತು ಸಾವಿರ ವಾರ್ಷಿಕವಾಗಿ ಪಡೆದುಕೊಳ್ಳುವ ಯೋಜನೆ ಕಿಸಾನ್ ಸಮ್ಮಾನ್ ಯೋಜನೆ ಈ ಒಂದು ಯೋಜನೆಯ ಹತ್ತನೇ ಕಂತು ಕೂಡ ಡಿಸೆಂಬರ್ ಹದಿನೈದರಂದು ಹನ್ನೆರಡು ಕೋಟಿ ರೈತರಿಗೆ ಬರಲಿದೆ ಎಂದು ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಈ ಬಾರಿ ಕೇವಲ ರೈತರಿಗೆ ಮಾತ್ರ ಖಾತೆಗೆ ಹಣ ಜಮೆ ಆಗುತ್ತದೆ ಯಾವ ರೈತರು ಆದಾಯ ತೆರಿಗೆ ಯಾವ ರೈತರ ಹತ್ತಿರ ಭೂಮಿ ಇರುವುದಿಲ್ಲವೋ ಅಂತ ಒಂದು ರೈತರು ಈ ಒಂದು ಯೋಜನೆಯಿಂದ ವಂಚಿತರಾಗಲಿದ್ದಾರೆ ಎಂದು ನರೇಂದ್ರ ಮೋದಿ ಅವರು ಭಾಷಣದಲ್ಲಿ ಗುಜರಾತ್ ನಲ್ಲಿ ಹೇಳಿದ್ದಾರೆ ಇನ್ನು ಇದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದ ಮಾಹಿತಿ ಕೂಡ ಹೋಗೋಣ ಈಗ ಮಂಗಳೂರಿನ ಸರಿಸುಮಾರು ಎರಡ್ ನೂರು ರೈತರು ಹೈಕೋರ್ಟ್ ಮೆಟ್ಟಲೇರಿದ್ದಾರೆ ಯಾಕಪ್ಪ ಅಂತ ನಿಮ್ಮ ಪ್ರಶ್ನೆ ಆಗಿದ್ದರೆ ರಸ್ತೆ ಅಭಿವೃದ್ಧಿ ಆಗಬೇಕೆಂದು ಎಂದು ಎಲ್ಲರ ಆಶಯ ಆದರೆ ರಸ್ತೆ ಅಭಿವೃದ್ಧಿಯ ನೆಪದಲ್ಲಿ ಮಂಗಳೂರಿನಲ್ಲಿ ಕೃಷಿಕರಿಗೀಗ ಮಹಾ ಮೋಸವೊಂದು ನಡೆದಿದೆ ಹೌದು ಗೆಳೆಯರೆ ರಸ್ತೆ ಅಗಲೀಕರಣಕ್ಕಾಗಿ ಭೂ ಸ್ವಾಧೀನ ಪ್ರಕ್ರಿಯೆ ನಡೆದಿದ್ದು ಪರಿಹಾರದ ವಿಚಾರದಲ್ಲಿ ಕೃಷಿಕರಿಗೆ ಅನ್ಯಾಯ ಆಗಿದೆ ಎಂದು ಎರಡು ನೂರಕ್ಕೂ ಅಧಿಕ ಒಂದು ಕೃಷಿಕರು ಹೈಕೋರ್ಟ್ ಮೆಟ್ಟಲೇರಿದ್ದಾರೆ ಹೌದು ಸ್ನೇಹಿತರೆ ಮಂಗಳೂರಿನಿಂದ ಕಾರ್ಕಳ ಸಂಪರ್ಕಿಸುವ ಒಂದು ರಸ್ತೆ ಕಿರಿದಾಗಿದೆ ಈ ಒಂದು ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚಾರ ಮಾಡುತ್ತದೆ ರಸ್ತೆ ಅಗಲೀಕರಣ ಆಗಬೇಕು ಎಂದು ಹಲವು ದಶಕಗಳಿಂದ ಜನರು ಒತ್ತಾಯ ಮಾಡುತ್ತಿದ್ದಾರೆ ಕೇಂದ್ರ ರಸ್ತೆ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ ಅವರು ಕೂಡ ಈ ಒಂದು ರಸ್ತೆಗಾಗಿ ವಿಶೇಷ ಅನುದಾನವನ್ನ ಮೀಸಲಿಟ್ಟಿದ್ದಾರೆ ಆದರೆ ಭೂ ಸ್ವಾಧೀನ ಮಾಡಿಕೊಂಡು ಅಧಿಕಾರಿಗಳು ಪರಿಹಾರ ನೀಡುವ ವಿಚಾರದಲ್ಲಿ ತಾರತಮ್ಯ ಮಾಡಿದ್ದಾರೆ ಅಂತ ಕೃಷಿಕರು ಈಗ ಆರೋಪಿಸಿದ್ದು ಈ ಒಂದು ಮಹಾಮೋಸ ನಡೆದಿದೆ ನಮಗೆ ನ್ಯಾಯ ದೊರಕಿಸಿ ಕೊಡಿ ಎಂದು ಹೇಳಿ ಎರಡ್ ನೂರಕ್ಕೂ ಅಧಿಕ ಒಂದು ಕೃಷಿಕರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಇನ್ನು ಇದೇ ರೀತಿ ಮತ್ತೊಂದು ಮುಖ್ಯವಾದ ಮಾಹಿತಿ ಹೋಗೋಣ ಎಸ್ ಎಂ ಕೃಷ್ಣ ಕಾಲದಿಂದಲೂ ವಿದ್ಯುತ್ ಬಿಲ್ ಪಾವತಿಸದೆ ಒಂದು ಕೋಟಿ ರೂಪಾಯಿ ಬಾಕಿಯಾಗಿದೆ ಆ ಒಂದು ಒಂದು ಕೋಟಿ ರೂಪಾಯಿ ಮನ್ನಾ ಮಾಡುವಂತೆ ರೈತರು ಈಗ ಆಗ್ರಹ ಮಾಡಿದ್ದಾರೆ ತುಮಕೂರು ಜಿಲ್ಲೆಯಿಂದ ಈ ಒಂದು ಮಾಹಿತಿ ಬಂದಿದೆ ಇಲ್ಲಿನ ಒಂದು ರೈತರು ಇಪ್ಪತ್ತು ವರ್ಷದಿಂದ ವಿದ್ಯುತ್ ಬಿಲ್ ಅನ್ನು ಕಟ್ಟಿಲ್ಲ ಮತ್ತು ಆ ಒಂದು ಈಗ ವಿದ್ಯುತ್ ಬಿಲ್ ಒಂದು ಕೋಟಿ ಗಡಿ ದಾಟಿದೆ ಸದ್ಯ ಈಗ ಅಷ್ಟೊಂದು ಹಣ ಕಟ್ಟಿ ಅಂದರೆ ಯಾರ ಬಳಿಯೂ ಇಲ್ಲ ಅದಕ್ಕಾಗಿ ನೀವು ಈ ಒಂದು ಬಿಲ್ ಅನ್ನ ಮನ್ನಾ ಮಾಡಿ ಎಂದು ರೈತರು ಆಗ್ರಹಿಸಿದ್ದಾರೆ ಗೆಳಿರೆ ಮುಂದಿನ ಬರುವ ದಿನಗಳಲ್ಲಿ ನಾವು ವಿದ್ಯುತ್ ಬಿಲ್ ಪಾವತಿ ಮಾಡುತ್ತೇವೆ ಆದರೆ ಈಗ ಒಂದು ಪಾಯಿಂಟ್ ಜೀರೋ ನಾಲ್ಕು ಕೋಟಿ ರೂಪಾಯಿ ಆಗಿದ್ದು ನಮ್ಮಿಂದ ತುಂಬಲು ಆಗುವುದಿಲ್ಲ ಅದನ್ನು ಮನ್ನಾ ಮಾಡಿ ಎಂದು ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾಧುಸ್ವಾಮಿ ಅವರಿಗೆ ರೈತರು ಮನವಿ ಮಾಡಿದ್ದಾರೆ ಗೆಳೆಯರಿ ಇದೊಂದು ಮಾಹಿತಿ ಆಗಿತ್ತು ಮುಖ್ಯವಾದ ಮಾಹಿತಿ ಹತ್ರ ಹೋಗೋಣ ಪೆಟ್ರೋಲ್ ಬೆಲೆ ಕುರಿತು ಹೌದು ಗೆಳೆಯರೆ ಭಾರತದಲ್ಲಿ ಪೆಟ್ರೋಲ್ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೆ ಇದೆ ಇದೇ ಒಂದು ಸಂದರ್ಭದಲ್ಲಿ ಈಗ ಮತ್ತೊಂದು ಮುಖ್ಯವಾದ ಮಾಹಿತಿ ಏನೆಂದರೆ ಪೆಟ್ರೋಲ್ ಬೆಲೆ ಒಂದು ವೇಳೆ ಎರಡು ನೂರು ರೂಪಾಯಿ ತಲುಪಿದರೆ ದ್ವಿಚಕ್ರ ವಾಹನಗಳಲ್ಲಿ ತ್ರಿಬಲ್ ರೈಡಿಂಗ್ ಅವಕಾಶ ನೀಡಲಾಗುವುದು ಹೌದು ಗೆಳೆರೆ ರಾಜ್ಯದಲ್ಲಿ ಈಗ ಪೆಟ್ರೋಲ್ ಬೆಲೆ ಎರಡ್ ರೂಪಾಯಿ ತಲುಪಿದರೆ ದ್ವಿಚಕ್ರ ವಾಹನಗಳಲ್ಲಿ ಮೂವರಿಗೆ ಸಂಚರಿಸಲು ಅವಕಾಶ ನೀಡಿ ಎಂದು ಅಸ್ಸಾಂ ಬಿಜೆಪಿಯಾದ ವರಿಶಿಷ್ಟರಾದ ಭೂಪೇಶ್ ಅವರು ಸರ್ಕಾರಕ್ಕೆ ಹೇಳಿದ್ದಾರೆ ಗೆಳೆಯರೆ ನಿಮ್ಮ ಊರಿನಲ್ಲಿ ಕೂಡ ಪೆಟ್ರೋಲ್ ಬೆಳೆ ಎಷ್ಟು ಇದೆ ನೀವು ಕಮೆಂಟ್ ಮಾಡಬಹುದು ಇದರಿಂದ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತದೆ ಇನ್ನು ಮತ್ತೊಂದು ಮುಖದ ಮಾಹಿತಿ ಕೂಡ ಹೋಗೋಣ ರಾಜ್ಯದಲ್ಲಿ ಒಂದರಿಂದ ಐದನೇ ತರಗತಿ ಆರಂಭಿಸಲು ಗ್ರೀನ್ ಸಿಗ್ನಲ್ ಹೌದು ಗೆಳೆರೆ ಈಗಾಗಲೇ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಶಾಲೆಗಳು ಆರಂಭವಾಗಿದೆ ನಿಮ್ಮ ಮನೆಯಲ್ಲೂ ಕೂಡ ವಿದ್ಯಾರ್ಥಿಗಳಿದ್ದರೆ ಕಮೆಂಟ್ನಲ್ಲಿ ನಲ್ಲಿ ಯಾವ ತರಗತಿಯಲ್ಲಿ ಅವರು ಓದುತ್ತಿದ್ದಾರೆ ಎಂಬುದನ್ನು ಹೇಳಿ ದಸರಾ ರಜೆ ಇಪ್ಪತ್ನಾಲ್ಕರವರೆಗೆ ಇದೆ ಆದರೆ ಅದರ ನಂತರ ದಸರಾ ರಜೆ ಮುಗಿದ ನಂತರ ಇದೇ ಒಂದು ಬರುವ ಇಪ್ಪತ್ತೈದರಿಂದ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೆ ಶಾಲೆಗಳನ್ನು ಆರಂಭ ಮಾಡುವ ಬಗ್ಗೆ ಕಳೆದ ಒಂದು ವಾರದಿಂದ ವಿಶೇಷ ಒಂದು ಚರ್ಚೆ ನಡೀತಾ ಇತ್ತು ಇಂದು ಅದು ಪರಿಪೂರ್ಣವಾಗಿದೆ ಹೌದು ಗೆಳೆಯರೆ ಕೋವಿಡ್ ನೈನ್ಟೀನ್ ತಾಂತ್ರಿಕ ಸಲಹಾ ಈಗ ಸಮಿತಿ ಸಲಹೆ ನೀಡಿದೆ ತಾಂತ್ರಿಕ ಸಲಹಾ ಸಮಿತಿ ಶಿಫಾರಸಿನಂತೆ ವಾರದ ಐದು ದಿನ ಶಾಲೆಗಳು ನಡೆಯುತ್ತಿವೆ ಶನಿವಾರ ಮತ್ತು ಭಾನುವಾರ ರಜೆ ಇರುತ್ತದೆ ಶೇಕಡ ಐವತ್ತರಷ್ಟು ವಿದ್ಯಾರ್ಥಿಗಳು ಹಾಜರಾತಿ ಅವಕಾಶ ಪೋಷಕರ ಅನುಮತಿಯೂ ಕೂಡ ಕಡ್ಡಾಯವಾಗುತ್ತದೆ ಮತ್ತು ನವೆಂಬರ್ ಎರಡನೇ ವಾರದಿಂದ ಬಿಸಿ ಊಟದ ಜೊತೆಗೆ ಪೂರ್ಣ ಪ್ರಮಾಣದಲ್ಲಿ ಶಾಲೆ ಆರಂಭವಾಗಲಿದೆ ಎಂದು ಹೇಳಿದ್ದಾರೆ ಗೆಳೆರೆ ಶಿಕ್ಷಕರಿಗೆ ಎರಡು ಡೋರ್ಸ್ ಕಡ್ಡಾಯ ಐವತ್ತು ವರ್ಷ ಮೇಲ್ ಪಟ್ಟ ಶಿಕ್ಷಕರು ಫೇಸ್ ಶೀಲ್ಡ್ ಹಾಕಿಕೊಳ್ಳಬೇಕು ಮತ್ತು ಸಾಮಾಜಿಕ ಅಂತರ ಒಂದು ಮೀಟರ್ ಕಾಯ್ದುಕೊಳ್ಳಬೇಕು ಶಾಲೆಗೆ ಸ್ಯಾನಿಟೈಸರ್ ಕೂಡ ಸಿಂಪಡಿಸಬೇಕು ಎಂದು ಶಿಕ್ಷಣ ಸಚಿವರು ಹೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ಒಂದರಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಹಾಜರಾತಿ ಕಡ್ಡಾಯವಾಗಿರುವುದಿಲ್ಲ ಪಾಲಕರು ಪೋಷಕರ ಒಂದು ಅನುಮತಿ ಮೇರೆಗೆ ಶಾಲೆಗೆ ಕಲುಹಿಸಬಹುದು ಈ ರೀತಿಯಾಗಿ ಮಾರ್ಗಸೂಚಿ ಬಿಡುಗಡೆ ಆಗಿದೆ ಇನ್ನು ಮತ್ತೊಂದು ಮುಖದ ಮಾಹಿತಿ ಹೋಗೋಣ ಈ ಒಂದು ಸರ್ಕಾರ ಕೊರೋನಾ ಕಾಲದಲ್ಲೂ ಕೂಡ ಲೂಟಿ ಮಾಡ್ತಾ ಇದೆ ಈ ರೀತಿಯಾಗಿ ಸಿದ್ದರಾಮಯ್ಯ ಆರೋಪ ವ್ಯಕ್ತಪಡಿಸಿದ್ದಾರೆ ಹೌದು ಗೆಳೆಯರೇ ಹಾನಗಲ್ನಲ್ಲಿ ಮಾತನಾಡಿದವರು ನಮ್ಮ ಸರ್ಕಾರ ಜಾರಿಗೆ ತಂದಿದ್ದ ಕೃಷಿ ಭಾಗ್ಯ ಸಾಲಮನ್ನ ಭಾಗ್ಯ ಶಾದಿ ಭಾಗ್ಯ ಪಶು ಭಾಗ್ಯ ಸೇರಿದಂತೆ ಇಂದಿರಾ ಕ್ಯಾಂಟೀನ್ ಕೂಡ ಮುಂತಾದ ಯೋಜನೆಗಳನ್ನು ಈ ಒಂದು ಬಿಜೆಪಿ ಸರ್ಕಾರ ಕೈಬಿಟ್ಟಿದೆ ಎಂದು ವಿರೋಧ ಪಕ್ಷಗಳ ನಾಯಕರಾದ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ ಹೌದಿಗೆಳೆಯರೆ ಹಾನಗಲ್ನಲ್ಲಿ ಮಾತನಾಡಿದವರು ಈ ಒಂದು ಬಗ್ಗೆ ನಾವು ಏನಾದರೂ ಕೇಳಿದರೆ ಕೊರೋನಾಗೆ ನಾವು ಖರ್ಚು ಮಾಡಿದ್ದೀವಿ ಅಂತ ಹೇಳಿ ಬಿಜೆಪಿ ಸರ್ಕಾರ ಹೇಳ್ತಾ ಇದೆ ನಮ್ಮ ಬಳಿ ದುಡ್ಡಿಲ್ಲ ಅನ್ನುತ್ತಾರೆ ಈ ಒಂದು ಸರ್ಕಾರ ಕೊರೋನಾ ಕಾಲದಲ್ಲೂ ಕೂಡ ಲೂಟಿ ಮಾಡ್ತಿದೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಮತ್ತೆ ಇಂದಿರಾ ಕ್ಯಾಂಟೀನ್ ಅನ್ನು ಆರಂಭ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ರೈತರ ಸಾಲ ಮನ್ನಾ ಮಾಡಿತ್ತು ಆದರೆ ಬಿಜೆಪಿ ಸರ್ಕಾರ ಇದುವರೆಗೆ ಸಾಲ ಮನ್ನಾ ಮಾಡಿದ್ದು ನಾವು ಕೇಳೇ ಇಲ್ಲ ಈ ರೀತಿಯಾಗಿ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ ಗೆಳೆಯರೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ ತೋರು ಕೂಡ ಹೋಗೋಣ ಪುತ್ತೂರು ತಾಲೂಕಿನಲ್ಲಿ ಭಾರತೀಯ ಕಿಸಾನ್ ಸಂಘದಿಂದ ಸಾಲ ಮನ್ನಾ ವಂಚಿತರ ಸಭೆ ನಡೆಯಲಿದೆ ಹೌದು ಗೆಳೆಯರೆ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಸಾಲ ಮನ್ನಾ ವಂಚಿತರ ಸಭೆ ಸೋಮವಾರ ಈಗ ನಡೆಯಲಿದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಭಾಭವನದಲ್ಲಿ ಈ ಒಂದು ಸಭೆ ನಡೆಯಲಿದ್ದು ನೀವು ಕೂಡ ಏನಾದರೂ ಸಾಲ ಮನ್ನಾಕ್ಕೆ ಅರ್ಜಿ ಸಲ್ಲಿಸಿ ಸಾಲ ಮನ್ನಾದಿಂದ ವಂಚಿತರಾಗಿದ್ದರೆ ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳಬಹುದು ಹೌದು ಗೆಳೆಯರೆ ಪುತ್ತೂರು ತಾಲೂಕಿನಲ್ಲಿ ಸರಿಸುಮಾರು ಏಳುನೂರ ಎಪ್ಪತ್ತೇಳು ಮಂದಿ ರೈತರ ಸಾಲಮನ್ನಾವಾಗಬೇಕಾಗಿತ್ತು ಅದರಲ್ಲಿ ಕೇವಲ ನಾಲ್ಕುನೂರು ಮಂದಿ ಸಾಲಮನ್ನಾವಾಗಿದೆ ಉಳಿದ ಮುನ್ನೂರ ಜನರ ಹೆಸರು ಪಟ್ಟಿಯಲ್ಲಿ ಇದ್ದರೂ ಕೂಡ ಅವರಿಗೆ ಸಾಲಮನ್ನಾ ಲಾಭ ಆಗಿಲ್ಲ ಅದಕ್ಕಾಗಿ ಈ ಒಂದು ರೈತರು ಇದೇ ಒಂದು ಬರುವ ನವೆಂಬರ್ ಎಂಟರಂದು ಕಾಲ್ನಡಿಗೆಯಲ್ಲಿ ಹೋಗಿ ವಿನಿವಿಧಾನಸೌಧದ ಬಳಿ ಹೋಗಿ ಸಾಲ ಮನ್ನಾ ಕುರಿತು ಸತ್ಯಾಗ್ರಹ ಮಾಡಲಿದ್ದಾರೆ ಇವತ್ತಿಗೆ ಎಷ್ಟಾಗಿತ್ತು ಗೆಳೆಯರೆ ಈ ಒಂದು ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮಗೆ ಯಾವುದಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ನ್ಯೂಸ್ ಬೇಕು ಎಂಬುದನ್ನು ಕೂಡ ನೀವು ಕಮೆಂಟ್ ಮಾಡಿದರೆ ಅದರ ಮೇಲೂ ಕೂಡ ನ್ಯೂಸನ್ನು ತೆಗೆದುಕೊಂಡು ಬರುತ್ತೇವೆ ಮುಖ್ಯವಾಗಿ ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕೂಡ ಹೋಗಿ ನೋಡಿ ಮತ್ತು ಈ ಒಂದು ವಿಡಿಯೋ ಎಲ್ಲರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ